ದೇವರ ಮಗನಾದ ಏಸುಕ್ರಿಸ್ತನು ಪ್ರಾಣ ತ್ಯಜಿಸಿ ಮೂರನೆಯ ದಿನದಂದು ಸಮಾಧಿಯಿಂದ ಜೀವಂತವಾಗಿ ಎದ್ದು ಬಂದ ದಿನವನ್ನು ಈಸ್ಟರ್ ಎಂದು ಆಚರಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಪಾಸ್ಕ ಹಬ್ಬವನ್ನು ಆಚರಿಸುತ್ತೇವೆ, ಈಸ್ಟರ್ ಹಬ್ಬ ಅಂತೀವಿ. ಮತ್ತು ಈ ಹಬ್ಬದ ಅರ್ಥ ಏನೆಂದರೆ, ಮರಣ ಹೊಂದಿದ ಯೇಸು ಕ್ರಿಸ್ತರು ಇವತ್ತು ಜೀವಂತರಾಗಿ ಪುನರುತ್ಥಾನರಾಗಿ ನಮ್ಮ ಜೊತೆ ಇದ್ದಾರೆ ಅಂದ್ಕೊಂಡು ಹೇಳುವಂಥ ಒಂದು ಹಬ್ಬ ಗುಡ್ ಫ್ರೈಡೇ. ಶುಭ ಶುಕ್ರವಾರ ದಿವಸ ನಮಗೆಲ್ಲರಿಗೂ ಗೊತ್ತು, ಯೇಸು ಕ್ರಿಸ್ತರು ತಮ್ಮ ಜೀವವನ್ನೇ ಸಮರ್ಪಿಸಿ
ದೇವರಿಗೆ ಸಮರ್ಪಿಸುವ ಶಿಲುಬೆಯ ಮೇಲೆ ಮರಣ ಹೊಂದಿದರು. ಆದರೆ ಸಮಾಧಿಯಲ್ಪ ಇಟ್ಟಂತಹ ಯೇಸುಕ್ರಿಸ್ತರ ಶರೀರ ಅಲ್ಲಿ ಇರಲಿಲ್ಲ. ಯೇಸುಕ್ರಿಸ್ತರು ಪುನರುತ್ಥಾನರಾಗಿ ತಮ್ಮ ಶಿಷ್ಯರಿಗೆ ಇನ್ನೊಂದು ಸಲ ಕಾಣಿಸಿಕೊಂಡು ಅವರ ಮೇಲೆ ಶಾಂತಿ ಸಮಾಧಾನ ಕೋರುತ್ತಾರೆ. ಈಸ್ಟರ್ ಹಬ್ಬ ನಮಗೆಲ್ಲರಿಗೂ ಸಂತೋಷದ ಹಬ್ಬ. ಈಸ್ಟರ್ ಹಬ್ಬ ನಾವು ಜಯಘೋಷ ಕೂಗುವಂಥ ಹಬ್ಬ. ಈ ಜಯ, ಈ ಸಂತೋಷ, ಈ ಶಾಂತಿ, ಸಮಾಧಾನ ನಿಮಗೆಲ್ಲರಿಗೂ ನಾವು ಹಂಚಿಕೊಡಲು ನಾವು ಪ್ರಯತ್ನಿಸುತ್ತೇವೆ. ಮತ್ತು ನಿಮಗೆಲ್ಲರಿಗೂ ನಾವು ಹ್ಯಾಪಿ ಈಸ್ಟರ್, ಪಾಸ್ಕ ಹಬ್ಬದ ಸಂತೋಷ ಉಲ್ಲಾಸ ನಿಮ್ಮಲ್ಲಿ ಇರಲಿ ಅಂದ್ಕೊಂಡು ನಾನು ಬೇಡುತ್ತೇನೆ. ರಾಜನಿಗೆ ಜಯ
ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು. ಬಾಳಿನ ಒಲ
ಪ್ರಭುಯೇಸುವಿನ ಜೀವನವನ್ನು ನೋಡಿದಾಗ ಆತನ ಜನನ ಮಾನವ ಕೋಟಿಯ ರಕ್ಷಣೆಗಾಗಿ, ಅದೇ ರೀತಿಯಲ್ಲಿ ಆತನ ಸಾವು ಸಹ ಮಾನವ ಕೋಟಿಯ ಉದ್ಧಾರಕ್ಕಾಗಿ ರಕ್ಷಣೆಗಾಗಿ, ನಮ್ಮನ್ನು ಪಾಪದ ಸಂಗೋಲೆಯಿಂದ ನಮಗೆ ಮುಕ್ತಿಯನ್ನು ನೀಡಲು ಮತ್ತು ಪ್ರಭು ತಮ್ಮ ಮನದ ಮೂಲಕ ಸ್ವರ್ಗದ ಬಾಗಿಲನ್ನು, ಮುಚ್ಚಲ್ಪಟ್ಟ ಸ್ವರ್ಗದ ಬಾಗಿಲನ್ನು ಮತ್ತೊಮ್ಮೆ ನಮಗೋಸ್ಕರ ತೆರೆದಿದ್ದಾರೆ. ಪ್ರಭು ತಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಘೋರ ಯಾತನೆ, ಅವರ ಪಾಡುಗಳು ಮತ್ತು ಕಷ್ಟಗಳು, ನೋವುಗಳು ಎಲ್ಲವೂ ಇಂದು ನಮ್ಮನ್ನು ನೆನಪಿಸುವುದು, ನಮ್ಮೆಲ್ಲರ ಜೀವನದಲ್ಲೂ ಬಂದೊದಗುವ ಎಲ್ಲ ಯಾತನೆಗಳನ್ನು, ಎಲ್ಲ ನೋವುಗಳನ್ನು, ಕಷ್ಟಗಳನ್ನು ನಾವು ಸಹಿಸಿಕೊಂಡಾಗ ಮಾತ್ರ ನಮಗೂ ಆ ಪುನರುತ್ಥಾನದ ಭಾಗ್ಯ ನಮಗೆ ಸಿಗುವುದು.
ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರಭುಕ್ರಿಸ್ತರ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ನಾವೆಲ್ಲರೂ ಸಂತಸ ಸಡಗರದಿಂದ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಿತ್ಯ ಜೀವದ ಮೂಲರಾಗಿದ್ದಾರೆ. ಶಿಲುಬೆಯ ಮರಣದ ಮುಖಾಂತರ ಅನ್ಯಾಯ, ಅನೀತಿ, ಅಸೂಯೆ, ಮೋಸ, ವಂಚನೆಯನ್ನು ಸೋಲಿಸಿ ವಿಜಯಶಾಲಿಯಾಗಿದ್ದಾರೆ. ಪ್ರಭು ಕ್ರಿಸ್ತರು ಪುನರುತ್ಥಾನದ ಹಬ್ಬದ ಮುಖಾಂತರ ಕ್ರೈಸ್ತ ಜೀವನ ಹಾಗೂ ಕ್ರೈಸ್ತ ವಿಶ್ವಾಸವನ್ನು ಅವರು ಬೆಳಗಿಸಿದ್ದಾರೆ. ಇದೇ ಹಬ್ಬ ನಮ್ಮ ಕ್ರೈಸ್ತ ಜೀವನದ ಅಡಿಪಾಯಿಯಾಗಿದೆ ಹಾಗೂ ನಮ್ಮ ವಿಶ್ವಾಸದ ಅಡಿಪಾಯಿಯಾಗಿದೆ. ಅದೇ ರೀತಿಯಲ್ಲಿ ಭರವಸೆಯ ಹೊಸ ಬೆಳಕಿನ ಸಂಕೇತವಾಗಿದೆ.